ದಯವಿಟ್ಟು ದಯವಿಟ್ಟು ಯಾರು ಸ್ಟೇಜ್ ಮೇಲೆ ಬರ್ಕೂಡ್ದು ಸ್ಟೇಜ್ ಅಕ್ಕಪಕ್ಕ ಯಾರು ಬರ್ಕೂಡ್ದು ಸ್ಟೇಜ್ ಅಕ್ಕಪಕ್ಕ ಯಾರು ಬರ್ಕೂಡ್ದು ದಯವಿಟ್ಟು ಎಲ್ಲ ಕೆಳಗಡೆ ಕೂತ್ಕೋಬೇಕು ಯಾರು ದಯವಿಟ್ಟು ಸ್ಟೇಜ್ ಹತ್ರ ಬರ್ಕೂಡ್ದು ಸ್ಟೇಜ್ ಹತ್ರ ಬರ್ಕೂಡ್ದು ಹೇಳಿದ್ದೀನಿ ದಯವಿಟ್ಟು ಯಾರು ಸ್ಟೇಜ್ ಹತ್ರ ಬರ್ಕೂಡ್ದು ಸ್ಟೇಜ್ ಹತ್ರ ಯಾರು ಬರ್ಕೂಡ್ದು ಸ್ಟೇಜ್ ಹತ್ರ ಯಾರು ಬರ್ಕೂಡ್ದು ಹೇಳಿದ್ದೀನಿ ಸ್ಟೇಜ್ ಹತ್ರ ಯಾರು ಬರ್ಕೂಡ್ದು ಕೆಳಗಡೆ ಕೂತ್ಕೊಳ್ಳಿ ಸ್ಟೇಜ್ ಮೇಲೆ ಯಾರು ಬರ್ಕೂಡ್ದು ಬೇಡ ಬೇಡ ದಯವಿಟ್ಟು ಸ್ಟೇಜ್ ಮೇಲೆ ಎಲ್ಲ ಕೂತ್ಕೊಳ್ಳಿ ಕೆಳಗಡೆ ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ ಅಣ್ಣ ಕೆಳಗಡೆ ಕೂತ್ಕೊಳ್ಳಿ ಒಂಚೂರು ಆ ಕಡೆ ತಗೋಣ ದಯವಿಟ್ಟು ಯಾರು ಅಕ್ಕಪಕ್ಕ ಬರಬೇಡಿ ಎಲ್ಲ ಕೂಳಗಡೆ ಕೂತ್ಕೊಳ್ಳಿ ಲೆಟರ್ ನ ಪರಿಶೀಲನೆ ಮಾಡ್ತಕ್ಕಂತ ಸಂದರ್ಭ ಇದೆ ದಯವಿಟ್ಟು ಯಾರು ಗೋಜಲುಗಳು ಮಾಡ್ಕೋಬೇಡಿ ಕೂತ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಇರುಗುರು ಇರುಗುರು ದಯವಿಟ್ಟು ಸ್ಟೇಜ್ ಅಕ್ಕಪಕ್ಕ ಇರೋದೆಲ್ಲ ಕೆಳಗಡೆ ಇಳಿರಿ ದಯವಿಟ್ಟು ಪತ್ರ ಕೊಟ್ಟ ತಕ್ಷಣಕ್ಕೆ ಮುಗ್ದಿಲ್ಲ ಪತ್ರದಲ್ಲಿ ಏನಿದೆ ಅಂತ ಪರಿಶೀಲನೆ ಮಾಡಬೇಕು ದಯವಿಟ್ಟು ಎಲ್ಲ ಕೆಳಗಡೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ದಯವಿಟ್ಟು ಕೆಳಗಡೆ ಕೂತ್ಕೊಳ್ಳಿ ಪತ್ರ ನಮ್ಮ ಕಡೆ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಳೋಣ ದಯವಿಟ್ಟು ಇರಿ ದಯವಿಟ್ಟು ಎಲ್ಲ ಸುಮ್ಮನೆ ಕೂತ್ಕೊಳ್ಳಿ ದಯವಿಟ್ಟು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ ಸೈಲೆಂಟ್ ಆಗಿ ಏನು ನಾಲ್ಕರಿಂದ ಮುಷ್ಕರ ಮುಂದುವರೆದಿದೆ ಅದ್ರ ಭಾಗವಾಗಿ ನಾವೇನು ಹೋರಾಟ ಮಾಡ್ತಾ ಇದೀವಿ ನಿನ್ನೆ ಏನು ಚರ್ಚೆ ಆಗಿದೆ ಆ ಬೇಡಿಕೆನ ಸರ್ಕಾರದ ಪ್ರತಿನಿಧಿಯಾಗಿ ಮೊನ್ನೆ ನಂದೀಶ್ ರೆಡ್ಡಿ ಅವರು ನಮ್ಮ ಸತ್ಯಾಗ್ರಹದ ಸ್ಥಳಕ್ಕೆ ಬಂದು ದೃಢೀಕೃತ ದಾಖಲಾತಿಯಾಗಿ ತಂದಿದ್ದೀವಿ ಅಂತ ಹೇಳಿದರೆ ನಾವು ಏನು ಚರ್ಚೆ ಮಾಡಿದ್ವಿ ಆ ಅಂಶನ ನೋಡ್ತೀವಿ ಏನೇನು ತಂದಿದ್ದಾರೆ ಅದರಲ್ಲಿ ಏನು ಬೆಳವಣಿಗೆ ಆಗಿದೆ ಅದನ್ನು ನೋಡಿ ನಾವು ಅವ್ರ ಹತ್ರ ಮನವಿ ತಗೊಂಡು ಮುಂದೆ ಏನ್ ಮಾಡ್ಬೇಕು ಅನ್ನೋ ವಿಚಾರನ ನಾವು ತೀರ್ಮಾನ ಮಾಡ್ತಾ ಇದ್ವಿ ಆದ್ರಿಂದ ತಾವ್ಯಾರು ಸಾರಿಗೆ ನೌಕರರು ಶಿಸ್ತಿನ ಸಿಪಾಯಿಗಳು ಯಾರು ಸಾರಿಗೆ ನೌಕರರು ಶಿಸ್ತಿನ ಸಿಪಾಯಿಗಳು ಆ ಶಿಸ್ತಿರ್ಬೇಕು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರುವಂತವ್ರು ನೋಡ್ತಾ ಇದಾರೆ ಮಾಧ್ಯಮದವ್ರು ನೋಡ್ತಾ ಇದಾರೆ ನೀವು ಯಾರು ಗೊಂದಲಕ್ಕೊಳಗಾಗಬೇಡಿ ಇಡೀ ದೇಶ ಕಾಯುವಂತ ಸೈನಿಕರಿದ್ದೀರಿ ನಾವು ಇಡೀ ರಾಜ್ಯದ ಸಾರಥಿ ಇದ್ದೀವಿ ನಾವು ಇಡೀ ರಾಜ್ಯದ ಸಾರಥಿ ಇದ್ದೀವಿ ನಾವು ಆದ್ರಿಂದ ನಾವು ಶಿಸ್ತಾಗಿ ದಯಮಾಡಿ ಶಾಂತಿಯುತವಾಗಿರ್ಬೇಕು ಅವರ ಮನವಿ ನೋಡೋಣ ಅದರಲ್ಲಿ ಏನೇನು ಆಗಿದೆ ಅಂತ ನೋಡಿ ನಾನು ನೋಡಿ ಅದನ್ನ ಇಸ್ಕೊಳ್ಳೋಣ ಮಾನ್ಯ ಚಂದ್ರಶೇಖರ್ ಅವರು ಸಭೆಗೆ ಏನು ಇಷ್ಟು ದಿನ ಗಂಟ ನಡೆದಂತ ಸಾರಿಗೆ ನೌಕರರ ಮುಷ್ಕರ ಏನಿದೆ ನಾವು ಸರ್ಕಾರಿ ನೌಕರರಾಗಬೇಕು ಅನ್ನೋ ಒಂದು ಹೋರಾಟದಲ್ಲಿ ಸರ್ಕಾರ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಇವಾಗ ಏನು ಕೋವಿಡ್ ಇದೆ ನಮ್ಮ ಕೈಯಲ್ಲಿ ಸರ್ಕಾರಿ ನೌಕರನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಿನ್ನೆ ಒಂದು ಮಾತುಕತೆ ಕರೆದಿತ್ತು ಮಾತುಕತೆ ನಿನ್ನೆ ಸಂಪೂರ್ಣವಾಗಿ ಸಫಲ ಆಗಿದ್ರು ಕೆಲವೊಂದು ನ್ಯೂನತೆಗಳಿಂದ ತೊಡಕು ಉಂಟಾಗಿತ್ತು ಅದನ್ನು ರಾಜ್ಯ ಸರ್ಕಾರದ ಪತ್ರನೇ ತಗೊಬಂದು ನಿಮಗೆ ವೇದಿಕೆ ಮೇಲೆ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಏನು ಬೇಡಿಕೆ ಇಟ್ಟಿದ್ದೋ ಆ ಪತ್ರವನ್ನು ಸರ್ಕಾರದ ಕಡೆಯಿಂದ ನಂದೀಶ್ ರೆಡ್ಡಿ ಅವರು BMTC ಅಧ್ಯಕ್ಷರು ಮತ್ತು ವಿಶ್ವನಾಥ್ ಅವರು ದಯವಿಟ್ಟು ಎಲ್ಲರೂ ಸಮಾಧಾನವಾಗಿರ್ಬೇಕು ನಾವು ಯಾರು ಈಸ್ಕೊಳ್ಳಲ್ಲ ದಯವಿಟ್ಟು ಇರಬೇಕು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಈಸ್ಕೋತಾರೆ ಅದನ್ನ ಪರಿಶೀಲನೆ ಮಾಡ್ತಾರೆ ದಯವಿಟ್ಟು ಇರಿ ಸಮಾಧಾನ
ಕೇಶವ ಕೂತ್ಕೊಳ್ಳ್ರಿ ಮೇಡಮ್, ಮೇಡಮ್ ಕೆಳಗಡೆ ಕೂತ್ಕೊಳ್ಳಿ ಮೇಡಮ್. ಅವರೇ ಅವರೇ ಓಡಿ ಹಳ್ಳಿ ಚಂದ್ರಶೇಖರ್ ಸರ್ ಅವರೇ ಓದ್ತಾರೆ, ದಯವಿಟ್ಟಿರಿ ಒಂದ್ ಎರಡು ನಿಮಿಷ ದಯವಿಟ್ಟು, ಯಾರು ಗೊಂದಲ ಮಾಡ್ಕೋಬೇಡಿ ಸ್ಟೇಜ್ ಮೇಲೆ ಇರೋರೆಲ್ಲ ಹಿಂದಕ್ಕೆ ಹೋಗಿ ದಯವಿಟ್ಟು ಇರಿ, ದಯವಿಟ್ಟು ವೇದಿಕೆ ಮೇಲೆ ಇರೋರು ಅಕ್ಕಪಕ್ಕ ಆ ಕಡೆ ಈ ಕಡೆ ಹೋಗಿ ದಯವಿಟ್ಟು ಸುಮ್ಮನೆ ವೇದಿಕೆ ಮೇಲೆ ಗೊಂದಲ ಸೃಷ್ಟಿ ಮಾಡಬೇಡಿ, ಹೇಳ್ತಾ ಇದ್ದೀನಿ ಕೇಶವ.